ಯಶಸ್ವಿ ಪರಿವರ್ತನ ಯಾತ್ರೆ ನಾಯಕರಾದ ಸನ್ಮಾನ್ಯ ಜಿ ಎಸ್ ಯಡಿಯೂರಪ್ಪ ಜಿ ಅವರು ಕರ್ನಾಟಕದ ಹೆಬ್ಬಾಗಿಲು ಆಗಿರುವಂತಹ ಕಲಬುರಗಿ ನಗರಕ್ಕೆ ಪರಿವರ್ತನೆ ಯಾತ್ರೆಯ ಕೇಂದ್ರ ಬಿಂದುಗಳು ರೈತ ನಾಯಕರು ನಮ್ಮೆಲ್ಲರ ಆಶಾಕಿರಣ ಭಾವಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರೇ ಕೇಂದ್ರ ಸಚಿವರು ರಾಸಾಯನಿಕ ಮತ್ತು ಗೊಬ್ಬರಗಳ ಖಾತೆಯಲ್ಲಿ ಕ್ರಾಂತಿಯನ್ನು ಉಂಟುಮಾಡತಕ್ಕಂತ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಅನಂತ ಕುಮಾರ್ ಅವರೇ ಆತ್ಮೀಯ ಮಿತ್ರರು ಪ್ರಧಾನ ಕಾರ್ಯದರ್ಶಿಗಳು ಆದಂತ ಅರವಿಂದ ಲಿಂಬಾವಳಿ ಅವರೇ ರವಿಕುಮಾರ್ ಅವರೇ ರಾಜು ಗೌಡ ಅವರೇ ಶಾಣಪ್ಪನ ಅವರೇ ಸುಶೀಲ್ ನಮೋಶಿ ಅವರೇ ಸುನೀಲ್ ವಲ್ಲಾಪುರ ಅವರೇ ಬಾಬುರಾವ್ ಚವಾಣ್ ಅವರೇ ದೊಡ್ಡಪ್ಪ ಗೌಡರೇ ಶಾಸಕರಾದಂತ ಅಪ್ಪು ಗೌಡರೇ ವೇದಿಕೆ ಮೇಲೆ ಬಹಳಷ್ಟು ಜನ ನಾಯಕರುಗಳು ಕೂತಿರೋದ್ರಿಂದ ಅವರೆಲ್ಲರೂ ಕೂಡ ನನ್ನನ್ನು ಕ್ಷಮಿಸಬೇಕು ಅಂತ ಹೇಳ್ತಾ ವೇದಿಕೆ ಮೇಲೆ ಕುಳಿತಿರತಕ್ಕಂಥ ಭಾರತೀಯ ಜನತಾ ಪಕ್ಷದ ಎಲ್ಲ ಘಟಕಗಳ ಎಲ್ಲ ವಿಭಾಗಗಳ ನಾಯಕರುಗಳೇ ವೇದಿಕೆ ಮುಂಭಾಗದಲ್ಲಿರತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಪತ್ರಿಕಾ ಮಿತ್ರರೇ ದೃಶ್ಯ ಮಾಧ್ಯಮದವರೇ ಛಾಯಾಗ್ರಾಹಕರೇ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಈಗ ನಮ್ಮ ಶಾಸಕರಾದಂಥ ಅಪ್ಪು ಗೌಡರು ಎಲ್ಲ ವಿಚಾರಗಳನ್ನು ಕೂಡ ತಮ್ಮ ಗಮನಕ್ಕೆ ತಂದಿದ್ದಾರೆ ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ಕೇಂದ್ರ ಸಚಿವರಾದಂಥ ಅನಂತ ಕುಮಾರ್ ಅವರು ಮತ್ತು ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಎಲ್ಲ ವಿಚಾರಗಳನ್ನು ಕೂಡ ನಿಮಗೆ ಎಳೆಎಳೆಯಾಗಿ ಹೇಳ್ತಾರೆ ಅದೆಲ್ಲದಕ್ಕಿಂತ ಮುಂಚೆ ಇವತ್ತು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದೀರ ಎಲ್ಲರೂ ಕೂಡ ನಾವು ಆತ್ಮವಿಮರ್ಶನೆಯನ್ನು ಮಾಡ್ಕೊಳ್ಳೋ ಅಂತ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೀವಿ ಇವಾಗ ನೀವೆಲ್ಲರೂ ತಿಳ್ಕೋಬೇಕು ಹಿಂದುಳಿದ ವರ್ಗದಲ್ಲಿ 103 ಜಾತಿಗಳಿದೆ ದಯಮಾಡಿ ಎಲ್ಲ ತಾಯಂದರಲ್ಲಿ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ ಯಡಿಯೂರಪ್ಪ ಸಾಹೇಬರು ಮಾತಾಡೋರು ಇದ್ದಾರೆ ದಯಮಾಡಿ ಅವ್ರ ಮಾತುಗಳನ್ನು ಕೇಳಿ ಹೋಗಬೇಕು ಯಾರೂ ಕೂಡ ಎದ್ದು ಹೋಗಬಾರದು ದಯಮಾಡಿ ನಿಮ್ಮೆಲ್ಲರಲ್ಲಿ ನಾನು ಕೈ ಮುಗಿತೀನಿ ಸಾಹೇಬರು ಅಷ್ಟು ದೂರಿಂದ ಬಂದಿದ್ದಾರೆ ನಮ್ಗೆ ಮಾತಾಡ್ಬೇಕಂತ ಹೇಳಿ ದಯಮಾಡಿ ಕೂತ್ಕೊಳ್ಳಮ್ಮ ತಾಯಿ ನಾನು ಬೇಗ ನನ್ನ ಮಾತುಗಳನ್ನು ಮುಗಿಸ್ತೇನೆ ಯಾಕಂದ್ರೆ ನೀವೆಲ್ಲ ಕಾಯ್ತಾ ಇದ್ದೀರಾ ಯಡಿಯೂರಪ್ಪನವರ ಮಾತು ಕೇಳೋದಕ್ಕೆ ಅದ್ರ ಒಳಗಡೆ ಒಂದಷ್ಟು ವಿಚಾರಗಳನ್ನು ನೀವು ತಿಳ್ಕೊಂಡ್ಬಿಡಿ ಇವತ್ತು ಹಿಂದುಳಿದ ವರ್ಗದಲ್ಲಿ 103 ಜಾತಿಗಳಿದ್ದಾವೆ ಅದರಲ್ಲಿ ಮಡಿವಾಳರು ಸವಿತಾ ಸಮಾಜದವರು ಉಪ್ಪಾರರು ನೇಕಾರರು ಕುರುಬರು ವಿಶ್ವಕರ್ಮರು ಕುಂಬಾರರು ಗಾಣಿಗರು ಬಲ್ಜಿಗರು ಈ ಥರ ಕಾಯಕ ಸಮಾಜಗಳನ್ನು ಮಾಡ್ತಕ್ಕಂಥ 103 ಜಾತಿಯವರಿದ್ದೇವೆ ನಾವೆಲ್ಲರೂ ಸೇರಿ ಆದರೆ ನಮಗೆಲ್ಲರಿಗೂ ಕೂಡ ಒಂದು ಆಸೆ ನಮ್ಮ ನಮ್ಮ ಸಮಾಜಗಳಿಗೆ ನಮ್ಮ ನಮ್ಮ ಸಮಾಜಗಳ ವೃತ್ತಿಗಳಿಗೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ಹಾಕುವಂಥ ಒಬ್ಬ ವ್ಯಕ್ತಿ ಬರ್ತಾನೆ ಎಲ್ಲ ಸಮಾಜಗಳಿಗೂ ಕೂಡ ರಾಜಕೀಯ ತಂದುಕೊಡುವಂಥ ಒಬ್ಬ ವ್ಯಕ್ತಿ ಬರ್ತಾನೆ ಹಿಂದುಳಿದ ವರ್ಗದಲ್ಲಿ ದೇವರಾಜ ಅರಸು ಮಾಡಿದಂಥ ಒಂದು ಕ್ರಾಂತಿಕಾರಿಯಾದಂತಹ ಒಂದು ನಿರ್ಮಾಣ ಸನ್ನಿವೇಶವನ್ನು ಮಾಡಿ ಹೋಗುವಂಥ ಒಬ್ಬ ವ್ಯಕ್ತಿ ಬರ್ತಾನೆ ಅಂತ ನಾವೆಲ್ಲ ಕಾಯ್ತಾ ಇದ್ವಿ ಅದನ್ನು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ ನಾವು ಭರವಸೆ ನೀಡ್ವಿ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಈ ದೇಶದಲ್ಲಿ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳ ಶಕ್ತಿಯನ್ನು ಬಳಸ್ಕೊಂಡು ಅಧಿಕಾರದ ಅವಕಾಶವನ್ನು ಪಡೆದಂಥ ಏಕೈಕ ನಾಯಕ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಆದರೂ ಸಿದ್ದರಾಮಯ್ಯನವರು ನಾನಿವತ್ತು ಇಷ್ಟು ಜನಸಂಖ್ಯೆ ಮಧ್ಯೆ ಕಾಂಗ್ರೆಸ್ನಲ್ಲಿ 16 ವರ್ಷಗಳ ಕಾಲ ಇದ್ದಂಥ ನಂಜುಂಡಿ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಯಾಕಪ್ಪ ಹೊಗಳ್ತಾ ಇದ್ದಾನೆ ಅನ್ನೋಂಥ ಒಂದು ನಿಮಗೆ ಒಂದು ಸಂದೇಹ ಏನೋ ಒಂದು ಮನಸ್ಸಿನಲ್ಲಿ ಬರ್ಬೋದು ಆದರೆ ಹಿಂದುಳಿದ ವರ್ಗದಲ್ಲಿ ಸ್ವಾಭಿಮಾನಕ್ಕೆ ಕೊರತೆ ಇರೋದಿಲ್ಲ ಯಾವಾಗಲೂ ಕೂಡ ಅಧಿಕಾರಕ್ಕೋಸ್ಕರ ಯಾರು ಯಾವ ಪಕ್ಷಗಳನ್ನು ಬಿಟ್ಟೋಗುವಂಥ ಸಂದರ್ಭಗಳು ಬಹಳ ವಿರಳ ಆದರೆ 103 ಜಾತಿ ಇರ್ತಕ್ಕಂಥ ಈ ಹಿಂದುಳಿದ ವರ್ಗದವರಿಗೆ ಸಿದ್ದರಾಮಯ್ಯನವರು ಮಾಡಿರೋಂಥ ಅನ್ಯಾಯ ಇದೆಯಲ್ಲ ಅದು ನನಗೆ ಮಾತ್ರ ಗೊತ್ತು ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ 16 ವರ್ಷಗಳ ಕಾಲ ಇದ್ದೆ ನಾನು
16 ವರ್ಷಗಳ ಕಾಲವನ್ನು ಕೂಡದಲ್ಲಿ ಕಾಲದಲ್ಲೂ ಕೂಡ ನಮ್ಮ ಸಮಾಜಕ್ಕೆ ಏನೂ ಸಿಗಲಿಲ್ಲ, ಏನೂ ಮಾಡಿಕೊಟ್ಟಿಲ್ಲ. 6 ವರ್ಷದಿಂದ ಬಂದಂತ ಸಿದ್ದರಾಮಯ್ಯನವರು ಈ ದೇಶ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಹೆಸರಲ್ಲಿ ಮುಖ್ಯಮಂತ್ರಿ ಆಗಿ ಹೋಗ್ತಾರೆ. ಯಾವ ಸಮಾಜದವ್ರನ್ನು ಬೆಳೆಸುವಂತ ಕೆಲಸಕ್ಕೆ ಕೈ ಹಾಕೋದಿಲ್ಲ ಅವರು. ನಾನು ನೋಡಿ ನೋಡಿ ಸಾಕಾಗೋಯ್ತು ನನಗೆ. ಈ ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಬಂದು ನನಗೆ ಭ್ರಮ ನಿರಸನ ಆಗೋಯ್ತು. ನಮಗೆ ಅಧಿಕಾರಕ್ಕಿಂತ ಸ್ವಾಭಿಮಾನ ದೊಡ್ಡದು. ಯಾವಾಗ ನಮ್ಮ ಸಮಾಜಕ್ಕೆ ಹಿಂದುಳಿದ ವರ್ಗದವ್ರಿಗೆ ಏನೂ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯ್ತೋ ಆಗಲೇ ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಿಜೆಪಿಗೆ ಬಂದು ಸೇರಿದೆ. ನಿಮಗೆಲ್ಲ ಗೊತ್ತಿರಲಿ, ಈ ಹಿಂದುಳಿದ ವರ್ಗದವ್ರನ್ನೆಲ್ಲ ಹಿಂದುಳಿದ ವರ್ಗದವ್ರಿಗೆಲ್ಲ ಒಂದು ರೋಗ ಇದೆ, ನಮಗೆ ದೊಡ್ಡ ರೋಗ. ನಾವು ನಂಬಿಡೋದು ಎಲ್ಲರನ್ನೂ ಏನೋ ಮಾಡ್ತಾರೆ ಅಂತ ಕಾಯೋದು, ನಮ್ಮ ಆಯಸ್ಸನ್ನೇ ಕಳ್ಕೊಂಡ್ಬಿಡ್ತೇವೆ. ನಾವು ಹಿಂದುಳಿದ ವರ್ಗದವ್ರಿಗೋಸ್ಕರ ಹಿಂದುಳಿದ ವರ್ಗದ ಆ ವೃತ್ತಿಗಳಿಗೋಸ್ಕರ ಯಾವಾಗ್ಲೂ ಯಾವ್ದಾದ್ರು ಒಂದು ಯೋಜನೆಗಳನ್ನು ಮಾಡ್ಕೊಳ್ಬೇಕು ಅನ್ನೋರ ಬಗ್ಗೆ ನಾವು ಹೋಗೋದೇ ಇಲ್ಲ. ದೂರದಿಂದ ಭಾರತೀಯ ಜನತಾ ಪಕ್ಷದ ಬಗ್ಗೆ ಬಹಳ ಬಹಳ ಬೇರೆ ಬೇರೆ ರೀತಿಗಳಲ್ಲಿ ಹೇಳಿ ನಮ್ಮನ್ನ ಕತ್ತಲು ಕೋಣೆಯಲ್ಲಿ ಇಟ್ಟುಬಿಡ್ತಾರೆ ಕಾಂಗ್ರೆಸ್ನಲ್ಲಿ. ಒಳಗಡೆ ಬಂದ್ರೆ ಗೊತ್ತಾಗೋದು ಭಾರತೀಯ ಜನತಾ ಪಕ್ಷ ಏನು, ಭಾರತೀಯ ಜನತಾ ಪಕ್ಷ ಹಿಂದುಳಿದ ವರ್ಗದವರು ದೀನದಲಿತರಿಗೆ ಏನೆಲ್ಲ ಯೋಜನೆಗಳು ಹಾಕ್ಕೊಳ್ಳೋಂಥವ್ರಿದ್ದಾರೆ, ಅದನ್ನ ಅನುಷ್ಠಾನಗೊಳಿಸೋದಕ್ಕೆ ಎಂತೆಂಥ ಕೆಲಸಗಳನ್ನು ಮಾಡುವಂಥ ವ್ಯಕ್ತಿಗಳು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಾರೆ ಅನ್ನೋದು ನಾನು ಒಳಗಡೆ ಬಂದ ನಂತರನೇ ನಾನು ನೋಡ್ತಾ ಇದ್ದೇನೆ. 75 ವರ್ಷ ನಮ್ಮ ನಾಯಕರು ಯಡಿಯೂರಪ್ಪನವ್ರಿಗೆ, 30 ದಿನಗಳು ಆಗೋಯ್ತು. 78 ಸಮಾವೇಶಗಳನ್ನು 78 ವಿಧಾನಸಭಾ ಕ್ಷೇತ್ರಗಳನ್ನು ಮುಗಿಸಿದ್ರು. ನೀವೆಲ್ಲ ಅರ್ಥ ಮಾಡ್ಕೋಬೇಕು, ಈ ಕಾಲದಲ್ಲೂ ಕೂಡ ಈ ಆ ವಯಸ್ಸಿನಲ್ಲೂ ಕೂಡ ಅವರು ಒಂದೇ ಒಂದು ಸಾಲನ್ನು ಕೂಡ ನನಗೆ ಆಯಾಸ ಆಗಿದೆಯಪ್ಪ ಅಂತ ಹೇಳಲಿಲ್ಲ. ಯಾಕಂದ್ರೆ ನಾನು ಅವ್ರ ಜೊತೆಲೇ ಇರ್ತೇನೆ. ರಾತ್ರಿ 12 ಗಂಟೆಗೆ ಹೋದ್ರೂ ಕೂಡ ನಾಳೆ ಸಮಾವೇಶದ ಬಗ್ಗೆ ಅಲ್ಲಿ ಸಮಸ್ಯೆಗಳ ಬಗ್ಗೆ ಆ ಮಹಿಳೆಯರಿಗೆ ಯುವಕರುಗಳಿಗೆ ಈ ಸಮಾಜಗಳಿಗೆ ಏನು ಮಾಡಬೇಕು ಅಂತ ಚರ್ಚೆ ಮಾಡ್ತಾನೆ ಇರ್ತಾರೆ ಅವರು. ಇಂಥ ನಾಯಕ ಇಲ್ವಲ್ಲಪ್ಪ, ಇಂಥ ನಾಯಕ ಬೇಕಾಗಿತ್ತಲ್ಲಪ್ಪ ಅಂತ ನಾವೇನೆಲ್ಲ ಅನ್ಕೊಂಡಿದ್ವಲ್ಲ, ಅದು ಯಡಿಯೂರಪ್ಪನವ್ರು ಕಾಣ್ಬೋದು. ನಾವು ಅವರು ಜಾತಿ ರಾಜಕೀಯ ಮಾಡಲೇ ಇಲ್ಲ, ನನಗೆ ಗೊತ್ತಿರೋ ಹಾಗೆ. ಹಿಂದುಳಿದ ವರ್ಗಗಳಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳಿಗೂ ಕೂಡ ನಿಗಮ ಮಾಡಿಕೊಟ್ರವರು, ಬೇಕಾದಷ್ಟು ಅನುದಾನ ಕೊಟ್ಟರು. ಜಾತಿ ನೋಡಲಿಲ್ಲ ಅವರು, ಸಮುದಾಯವನ್ನು ನೋಡಿದ್ರು, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ ಅವರು. ಎಲ್ಲ ನಿಗಮಗಳಿಗೂ ದುಡ್ಡು ಕೊಟ್ಟರು, ಎಲ್ಲ ಮಠಮಾನ್ಯಗಳಿಗೂ ದುಡ್ಡು ಕೊಟ್ಟರು, ಆದರೆ ಯಾವ ಮಠ ಯಾವ ಜಾತಿದು ಅಂತ ಅವ್ರು ನೋಡಲಿಲ್ಲ ಅವರು. ನಮ್ಮ ಸಮಾಜಗಳಿಗೂ ದುಡ್ಡು ಕೊಟ್ಟರು, ಕೋಟಿಗಟ್ಟಲೆ ಕೊಟ್ಟರು. ಕೇಳದೆ ಇದ್ರೂ ಕೂಡ ಆಯಾ ಸಮಾಜಗಳ ಮುಖಂಡರುಗಳನ್ನ ಕರೆದು ಕೊಟ್ಟರು, ಮಠಗಳು ಬೆಳೀಲಿ ಅಂತ ಹೇಳಿದ್ರು. ಈ ಜಾತಿ ಮಠದವ್ರಿಗೆ ಕೊಟ್ಟಿಲ್ಲ, ಆ ಜಾತಿ ಮಠದವ್ರಿಗೆ ಕೊಡಬೇಡ, ಈ ಜಾತಿ ಮಠದವ್ರಿಗೆ ಕೊಡಬೇಡ ಅಂತ ಅವ್ರು ಹೇಳಲೇ ಇಲ್ಲ. ಆದರೆ ಈಗ ಏನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಎಲ್ಲರೂ ಇಡೀ ಕರ್ನಾಟಕ ರಾಜ್ಯನೇ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವ್ರು ಬರಬೇಕು ಅನ್ನೋಂಥ ಈ ಸಂದರ್ಭದಲ್ಲಿ ಎಲ್ಲ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಸ್ವಾಮೀಜಿಗಳನ್ನು ಕರೀತಾರೆ ಊಟಕ್ಕೆ. ಆ ಸ್ವಾಮೀಜಿಗಳನ್ನ ಊಟಕ್ಕೆ ಕರೀತಾರೆ, 2 ಎಕರೆ ಜಾಗ ಕೊಡ್ತೀನಿ ಅಂತ ಆಮಿಷ ಹೊಂಡ್ತಾರೆ. ಅಂದರೆ ಮತ್ತೆ ನಮ್ಮನ್ನು ಮರಳು ಮಾಡೋದೇ ತಾನೇ ಇದೆಲ್ಲ ಅವ್ರು ಮಾಡ್ತಾ ಇರೋದು ಸಿದ್ದರಾಮಯ್ಯನವರು. ನಾನು ನಿಮಗೆ ಒಂದು ಸ್ಪಷ್ಟವಾಗಿ ಹೇಳ ಬಯಸ್ತೇನೆ ಈ ವೇದಿಕೆ ಮುಖಾಂತರ, ನಮ್ಮ ನಾಯಕರು ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ಹೇಳಿದ್ದಾರೆ ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ನಮ್ಮ ನಮ್ಮ ಸಮಾಜಗಳಲ್ಲಿ ಕಾಂಗ್ರೆಸ್ ಮುಕ್ತ ಸಮಾಜಗಳನ್ನಾಗಿ ಹಿಂದುಳಿದ ವರ್ಗದವರು ಮಾಡಬೇಕು, ಇದು ಮಾಡಬೇಕು ಅಂತೇಳಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನಾಯಕರುಗಳು ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ, ಒಳ್ಳೆಯದಾಗಲಿ. ಈಗ ಬೇರೆ ಬೇರೆ ಪಕ್ಷದ ಮುಖಂಡರು ನಮ್ಮ ಪಕ್ಷ ಸೇರಿದರೆ ಮಡದಲಾಗಿ ಆಲ್ಬದರ್ ಡೆಂಟಲ್ ಕಾಲೇಜ್ ಮತ್ತು ಲುಕ್ಮೆನ್ ಕಾಲೇಜ್ ಸೆಕ್ರೆಟರಿ ಆದ ಮತ್ತು ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಅಬ್ದುಲ್ ಮುಜೀಬ್ ಅವರು ಭಾರತೀಯ ಜನತಾ ಪಕ್ಷವನ್ನು ಸೇರಿದ್ದಾರೆ. ಅವರಿಗೆ ರಾಜ್ಯಾಧ್ಯಕ್ಷರ ಮತ್ತು ಯಡಿಯೂರಪ್ಪ ಮತ್ತು ಅನಂತ್ ಕುಮಾರ್ ಸ್ವಾಗತ ಮಾಡಬೇಕಾಗಿ ವಿನಂತಿ, ಮತ್ತು ಅದೇ ರೀತಿಯಾಗಿ ಮಾಜಿ ಮಹಾನಗರ ಸದಸ್ಯರು ಮತ್ತು ಹೈಕೋರ್ಟ್ನ ಹಿರಿಯ ವಕೀಲರಾದ ಶ್ರೀಮತಿ ಮೀರಾ ಚೌಡಪ್ಪರು ಕೂಡ ಪಕ್ಷ ಸೇರಿದ್ದಿಲ್ಲ, ಅವರಿಗೆ ಕೂಡ ಸ್ವಾಗತ ಮಾಡಬೇಕು. ರಾಮಚಂದ್ರ ರಿಟೈರ್ಡ್ AEE ಗೆಸ್ಕಾಂ ಅವರು ಕೂಡ ಭೋಜಿ ಸಮಾಜ ಮುಖಂಡರು, ಅವ್ರ ಕಡೆ ಅವ್ರಿಗೆ ನಮ್ಮ ಸಮಾಜದ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸ್ವಾಗತ ಕೋರಬೇಕು. ಮತ್ತು ನಂತರ ಶರಣು ಸಿಗೆ ಯುವ ಮುಖಂಡರು ರೇಣುಕಾಚಾರ್ಯ
ರೇಣುಕಾಚಾರ್ಯ ಯುವ ಮುಖಂಡರು ಅವರು ಕೂಡ ಪಕ್ಷಕ್ಕೆ ಬರಬಾಳೆ ಕೊಡಬೇಕಾಗಿ ವಿನಂತಿ ಮತ್ತು ಪ್ರವೀಣ್ ಕುಲಕರ್ಣಿ ಪ್ರವೀಣ್ ಕುಲಕರ್ಣಿ ಯುವ ಮುಖಂಡರು ಅವರಿಗೂ ಕೂಡ ಎಲ್ಲ ತಾಯಿಂದ ಕೊಡಬೇಕು ಅನಂತಕುಮಾರ್ ಸಾಹೇಬ್ ಮಾತಾಡ್ತಾರೆ ದಯವಿಟ್ಟು ಯಾರು ಎದ್ದು ಹೋಗಬೇಕಾಗಿ ಎದ್ದು ಹೋಗಬಾರದು ಈ ಒಂದು ಕಾರ್ಯಕ್ರಮ ಬಹಳ ಐತಿಹಾಸಿಕ ಕಾರ್ಯಕ್ರಮ ನಿಮ್ಮ ಸಲಗೆ ದಯವಿಟ್ಟು ಕಾರ್ಯಕ್ರಮ ಮುಗಿಸಿಕೊಂಡು ಹೋಗ್ತು ನಂತರ ಈಗ ನಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕೇಂದ್ರ ಸಚಿವರು ಹಾಗೂ ನಮ್ಮೆಲ್ಲರ ಕಣ್ಮಣಿಗಳಾದ ಶ್ರೀ ಅನಂತಕುಮಾರ್ ಜಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ